ಹಲ್ಲೆಲೂಯಾ. ಆಗ ನಾವು ಫಸ್ಟ್ ದೇವ್ರ ಸಮೀಪಕ್ಕೆ ಹೋಗ್ಬೇಕು. ದೇವ್ರ ಸಮೀಪಕ್ಕೆ ಹೋಗ್ಬೇಕು, ಏನ್ ಮಾಡ್ಬೇಕು? ನೆವ ಹೇಳಬಾರ್ದು, ಹೇಳಿ ನೆವ ಹೇಳಬಾರ್ದು. ನಳ ಬಂತು, ಎಲ್ರಿ ಫಸ್ಟ್ ಬರ್ಬೇಕಂತ ರೆಡಿ ಆಗಿದ್ದೀರಿ, ನಮ್ಮ ರಿಲೇಷನ್ ಬಂದ್ರು, ಮಾಮ ಬಂದ, ಕಾಕ ಬಂದ, ಅವ್ರು ಬಂದ್ರು, ಇವ್ ಕರ್ಕೊಂಬಾರಲ್ಲ ಅವ್ರಿಗೆ ಚರ್ಚಿಗೆ. ಹಲೋ, ನಿಮ್ಗೆ ಗೊತ್ತಿಲ್ಲ, ನೀನು ಒಂದ್ ವೇಳೆ ಸರಿಯಾಗಿ ದೇವರ ವಾಕ್ಯದ ಪ್ರಕಾರ ನಡೆದ್ರ, ದೇವರಿಗೆ ನೀನು ಕಮಿಟ್ಮೆಂಟ್ ಆಗಿದ್ರ, ನಿನ್ಗೆ ಗೊತ್ತಿಲ್ಲ ದೇವ್ರು ನಿನ್ನ ಯಾವ ಮಟ್ಟಕ್ಕೆ ನೀನು ಹೋಯ್ತಾನೆ ಎಂಬುದಾಗಿ. ಅದು ಸೈತಾನ ಗೊತ್ತು. ಅದಕ್ಕೆ ಏನಪ್ಪಾ, ಸೈತಾನ ನಿನ್ನ ವಿರುದ್ಧವಾಗಿ ಆತನು ಆಲೋಚನೆ ಮಾಡಿ ನೀನು ವೃದ್ಧಿ ಆಗದಂತೆ, ನಿನ್ನ ಮೇಲಕ್ಕೆ ಬರದ ಹಾಗೆ ಆತನ ವಿರುದ್ಧವಾಗಿ ಆತನು ಪ್ಲಾನ್ ಮಾಡ್ತಾನೆ. ಕೇಳಿಸ್ಕೊಡ್ರಿ, ಯೇಸು ಸ್ವಾಮಿ 18 ವರ್ಷ ಆದ್ರೆ ಒಂದು ಆಲಯಕ್ಕೆ ಹೋದ. ಯಾವ ಆಲಯಕ್ಕೆ ಹೋದ? ಲೂಕ ಬರೆಸುವಂತೆ 18 ಅದ್ದಲ್ಲಿ ಹೇಳ್ತಾನೆ ಅಂದ್ರೆ, ಒಂದು ಆಲಯಕ್ಕೆ ಹೋದ. ಆ ಆಲಯದಲ್ಲಿ ಒಬ್ಬ ಮುದುಕಿ ನಡು ಬಗ್ಗಿದ್ರು. ಏನೋ, ಏನ್ ಬಗ್ಗಿದ್ರು? ನಡು ಬಗ್ಗಿದ್ರು. ಹಾಕಪ್ಪ, ನೀ ನನ್ನ ಬಾಯಿಂಗ್ ಬಗ್ಗೆ ಪಟ್ಬಿಟ್ಟು ಹಾಕ್ಬೇಕ್ರಿ. ಹಾ, ಅವ್ ಬರೀ ಹಾಕೋ ಕೆಲಸ ಮಾಡಿ ಬೇರೆ ಓದ್ಬೇಕು, ಬೇರೆ ಓದ್ರಿ. ಹಾ, 18:9 ಸಿಕ್ತಿಲ್ಲ, ನಾನೇ ತೆಗಿಬೇಕು. ಹದಿಮೂರತ್ತ ಕರೆಕ್ಟ್, 13 ಅದೇ ಸಾರಿ. ಓಕೆ, ಹದಿಮೂರತ್ತು. ಹಾ, ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಯಾವಾಗ? ಯಾವಾಗ? ಅಲ್ಲ, ಯಾವಾಗ? ಹಾ, ಕೇಳಿಸ್ಕೊಳ್ಳಿ, ನೀನ್ ಅವತ್ತೇ ನಿನ್ ಚರ್ಚಿಗೆ ನಿನ್ ನೀನ್ ಅವತ್ತೇ ಏನಪ್ಪ ಅಂದ್ರೆ ನೀನ್ ರೆಗ್ಯುಲರ್ ಆಗಿ ಚರ್ಚೆ ಬರ್ತಿ, ಬಟ್ ಅವತ್ತೇ ನೀನ್ ಚರ್ಚೆ ಬಿಡ್ತಿ. ಹಲ್ಲೆಲೂಯಾ. ಆ ಮುಂದೆ ಹೋದ್ರಿ ಅಲ್ಲಿ. ಹಾ, ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಎಲ್ಲಿದ್ದಳಕ್ಕೆ? ಆಲದಲ್ಲಿ. ಕೇಳಿಸ್ಕೊಟ್ರೆ, ಯೇಸು ಸ್ವಾಮಿ 18 ವರ್ಷ ಆದ್ಮೇಲೆ ಆ ಸಭೆಗೆ ಬಂದ ಅಂದ್ರೆ, ಈಕೆ 18 ವರ್ಷದಿಂದ ಸತತವಾಗಿ ಚರ್ಚೆ ಹೋಗ್ತಾ ಇದ್ರು. ಹಾಲೆಲೂಯಾ. 18 ವರ್ಷದಿಂದ ಸತತವಾಗಿ ಈಗ ಚರ್ಚೆ ಹೋಗ್ತಾ ಇದ್ರು, ಬಟ್ ಏನಪ್ಪಾ ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದ ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ರು. ಹಾಲೆಲೂಯಾ. ಸೈತಾನನು ಈಕೆ ಇಷ್ಟು ಏನಪ್ಪಾ ಅಂದ್ರೆ, ಈಕೆ ಜೀವಿತ ಹೊರಗೆ ಹಾಕಿದ್ರಂದ್ರೆ ಆಕೆ ಮಾತನಾಡುವಾಗ ಸುಂದರವಾಗಿಯೂ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ದೇವರನ್ನು ಉಂಟು ಮಾಡಿದ್ದಾನೆ. ಹಾಲೆಲೂಯಾ. ಈ ಭೂಲೋಕದಲ್ಲಿ ಬಂದ ಮೇಲೆ ಆಕೆ ತನ್ನ ಜೀವಿತದಲ್ಲಿ ಏನಪ್ಪಾ ಅಂದ್ರೆ, ಆಕೆ ನಡುಬಗ್ ಹೋಗಿತ್ತು ಅಂದ್ರೆ ಆಕೆ ಮೇಲೆ ಒಂದು ಹೊರೆ ಇತ್ತು. ಯೇಸು ಸ್ವಾಮಿ ಬಂದ ಕ್ಷಣ ಅವತ್ತಿ ಯೇಸು ಸ್ವಾಮಿ ಬಂದ, ಅದಕ್ಕೋಸ್ಕರವಾಗಿ ಅವತ್ತೇ ಆಕೆ ಆಚರಿಸಿದ್ರು. ಆಮೇಲೆ ಏನಂತ ಗೊತ್ತು ನೋಡ್ರಿ, ಆಕೆ ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೇಲಕ್ಕೆ ಎತ್ತಲಾರದೆ ಇದ್ದಳು. ಹಾಲೆಲೂಯಾ. ಯೇಸು ಸ್ವಾಮಿ ಆಕೆಯನ್ನು ಕಂಡು ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ ನಿನಗೆ ಈ ರೋಗ ಬಿಡುಗಡೆ ಆಯಿತು. ಹಾಲೆಲೂಯಾ, ಹಾಲೆಲೂಯಾ. ಸೋಮವಾರ ಹಿಡಿದು ಶನಿವಾರ ತನಕ ಕೆಲಸ 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 ಕೆಲಸ, ಬಾಸ್ ಟೆನ್ಷನ್, ಮನೆ ಟೆನ್ಷನ್, ಆ ಟೆನ್ಷನ್, ಈ ಟೆನ್ಷನ್, ಅದು ಟೆನ್ಷನ್, ಎಲ್ಲ ಟೆನ್ಷನ್ ನೀವು ತೆಗೆದುಕೊಂಡು ಬಂದು ನೀವು ಸಂಡೇ ಒಂದಿನ ಚರ್ಚ್ ನ ಕೂತ್ಕೊಳ್ಳುವಾಗ ಮತ್ತೆ ನೀವು ರಿಫ್ರೆಶ್ಮೆಂಟ್ ಆಗ್ತೀರಿ, ಮತ್ತೆ ನಿಮ್ಮೊಳಗೆ ದೇವ್ರ ವಾಕ್ಯ ಬರ್ತದೆ, ಮತ್ತೆ ನಿಮ್ಮೊಳಗಡೆ ಒಂದು ಹೊಸ ಉಲ್ಲಾಸ, ಹೊಸ ಸಂತೋಷ, ಹೊಸ ಒಂದೇನಪ್ಪಾದ್ರೆ ಆ ಒಂದು ಸಂತೋಷ ನಿಮ್ಮಲ್ಲಿ ಬರ್ತದೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ, ಹಾಲೆಲೂಯಾ, ಅದಕ್ಕೋಸ್ಕರವಾಗಿ ಯಾವತ್ತು ಕೂಡ ನಾನು ಬ್ಯುಸಿ ಇದ್ದೀನಿ ಎಂಬುದಾಗಿ ಹೇಳಕ್ಕೆ ಹೋಗ್ಬೇಡ್ರಿ. ಆಮೇನ್.
ಮುಂದೆಲ್ಪ ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ ಅಮ್ಮ ನಿನಗೆ ರೋಗ ಬಿಡುಗಡೆ ಆಯ್ತು ಎಂದು ಹೇಳಿ ಆಕೆ ಮೇಲೆ ತನ್ನ ಕೈಗಳನ್ನಿಟ್ಟನು ಏರಿಟ್ಟ ಆಕೆ ಮೇಲೆ ಏರಿಟ್ಟಾಕೆ ಆಕೆ ಮೇಲೆ ಯೇಸು ಸ್ವಾಮಿ ಆಕೆ ಮೇಲೆ ತನ್ನ ಕೈಗಳನ್ನಿಡುವಾಗ ಆಕೆಲಿರುವಂತೆ ಎಲ್ಲ ಭಾರ ಹೋಯ್ತು ಹಾಲೆಲೂಯಾ ಎಲ್ಲ ಭಾರ ಹೋಗಿ ಯೇಸುನಿರುವಂತ ಒಂದು ಹಗುರವಾದ ಹೌರವಾದ ಭಾರ ಆಕೆಗೆ ದೇವರು ಕೊಟ್ಟ ಹಾಲೆಲೂಯಾ ಅದಕ್ಕೋಸ್ಕರವಾಗಿ ನಮ್ಮ ಸ್ವಂತ ಬಲದಿಂದಾಗಲಿ ಸ್ವಂತ ಶಕ್ತಿಯಿಂದಾಗಲಿ ಸ್ವಂತ ಜ್ಞಾನದಿಂದಾಗಲಿ ಸ್ವಂತ ಆಲೋಚನೆಯಿಂದಾಗಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ವಿತ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್ ನಾವೇನಪ್ಪ ಅಂದ್ರೆ ಪವಿತ್ರಾತ್ಮನ ಸಹಾಯದಿಂದ ನಾವೆಲ್ಲವನ್ನು ಮಾಡಲಿಕ್ಕೆ ನಾವು ಶಕ್ತರಾಗಿದ್ದೇವೆ ಹಾಲೆಲೂಯಾ ಅದಕ್ಕೋಸ್ಕರವಾಗಿ ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು ದೇವರನ್ನ ಆಕೆ ಕೊಂಡಾಡಿದಳು ಹಾಲೆಲೂಯಾ ಹೇಳಿದ ದೇವರನ್ನ ಕೊಂಡಾಡಿದಳು ಯೇಸು ಸ್ವಾಮಿ ತಲೆ ಮೇಲೆ ಕೈಟ್ ಮೇಲೆ ಆಕೆ ಫ್ರೀ ಆಗ್ಬಿಟ್ಟು ಏನಾಕೆ ಫ್ರೀ ಆಗ್ಬಿಟ್ಲ ಆಕೆ ಮುಂಚೆ ಹೆಂಗ್ ನಡೀತಾರಲ್ಲ ಹಿಂಗ್ ನಡೀತಾರ ಮುಂಚೆ ಹಾಲೆಲೂಯಾ ಹಿಂಗ್ ನಡೀತಾ ಇದ್ರು ಬಟ್ ಏನಪ್ಪ ಅಂದ್ರೆ ಈಗ ಹಿಂಗಲ್ಲ ಆಕೆ ಕಣ್ಣಿಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಲೆಲೂಯ ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ನಾಮದಲ್ಲಿ ವರ್ಷದಲ್ಲಿ ಮುಗಿದ್ರೊಳಗೆ ನೀವು ಕಾಣದಿರುವ ಸಂಗತಿಗಳು ಯೇಸು ಸ್ವಾಮಿ ನಿಮ್ಮ ಲೈಫ್ ಅಲ್ಲಿ ಆತನ ಕಾಣುವಾಗ ಮಾಡಲೇ ಯೇಸು ನಾಮದಲ್ಲಿ ಹಾಲೆಲೂಯ ಹಾಲೆಲೂಯ ಹೇಳಿ ಇಲ್ಲಿವರೆ ನಾನು ಏನ್ ನೋಡಿಲ್ವೋ ಇಲ್ಲಿವರೆ ನಾನು ಏನ್ ನೋಡಿಲ್ವೋ ಇಲ್ಲಿವರೆ ನಾನು ಏನ್ ನೋಡಿಲ್ವೋ ಮುಂದೆ ಅದನ್ನ ನೋಡುವನಾಗಿದ್ದಾನೆ ಮುಂದೆ ಅದನ್ನ ನೋಡುವನಾಗಿದ್ದಾನೆ ಹಾಲೆಲೂಯ ನಿಮ್ಮ ಜೀವಿತ ನೋಡುವಾಗ ಜನರ ಆಶ್ಚರ್ಯ ಪಡಬೇಕಾದ್ರೆ ಹೋದ ವರ್ಷ ನೀನು ಹಿಂಗಿದ್ದಪ್ಪ ಈ ವರ್ಷ ನೀನು ಹಿಂಗೆ ಹಿಂಗಾದ ಕಾರಣ ಯಾರು ಹಾಲೆಲೂಯ ಸಂತೋಷಕ್ಕೆ ಕಾರಣ ನೀನೇ ಯೇಸಯ್ಯ ಹಾಲೆಲೂಯ ಹಾಲೆಲೂಯ ಕೇಳಿಸ್ಕೊಡ್ರಿ ನನ್ನ ಜೀವಿತದಲ್ಲಿ ನಡೆದಂತ ಒಂದು ಘಟನೆ ನಾನು ಹೇಳ್ತೀನಿ ಕೇಳಿಸ್ಕೊಡ್ರಿ ಇವತ್ತು ನನ್ನಲ್ಲಿ ಇತ್ತೀನಂದ್ರೆ ಆಮೇನ್ ನನ್ನ ಲೈಫ್ ಅಲ್ಲಿ ದೇವರಿಗೆ ನಾನು ಪ್ರಥಮ ಸ್ಥಾನ ಕೊಟ್ಟಿದ್ದೇನೆ ನಾನು ದುಡಿಯುವಂತ ಸಂದರ್ಭದಲ್ಲಿ ನಮ್ಮ ಮೇಲಿರುವಂತ ಮ್ಯಾನೇಜರ್ ಅವ್ರ ಮೇಲಿರುವಂತ ಆರ್ ಎಸ್ ಎಂ ಅವ್ರ ಮೇಲಿರುವಂತ ಒಂದು ಎಂ ಡಿ ಅವರಿಗೆ ಪೂರ್ಣ ಹಕ್ಕಿತ್ತು ಯಾರ ಬೇಕಾದವ್ರನ್ನ ಕೆಲಸದಿಂದ ತೆಗಿಲಿ ಎಂಬುದಾಗಿ ಹಾಲೆಲೂಯ ಬಟ್ ನಾನು ಕೆಲಸಕ್ಕೆ ಹೋದ್ಮೇಲೆ ಒಂದು ತೀರ್ಮಾನ ಮಾಡಿದೆ ಫಸ್ಟ್ ಹೇಳ್ಬಿಡ್ತೇನೆ ಸರ್ ನನ್ನ ಸಂಡೆ ಸುಟ್ಟಿ ಬೇಕು ಆಯ್ತಾ ನಾ ಸಂಡೆ ಸುಟ್ಟಿತ್ತು ಒಳಗೊಂದು ದಿನ ಹೋಗಿ ಡಾಕ್ಟರ್ಗಳೆಲ್ಲ ಸಂಡೆದೇ ಫ್ರೀ ಇರ್ತಾರಂತ ಹೇಳಿ ಹೋಗಿ ನೀನು ಕ್ಯಾಂಪ್ ಹಾಕತ್ ಹೇಳಿದ್ರು ನಾನು ಕ್ಯಾಂಪ್ ಹಾಕಲ್ಲ ಮ್ಯಾನೇಜರ್ ಹಿಂಗೆ ಮಾತಾಡ್ತೀಯಾ ನೋಡೋ ವಿಚಾರ ಮಾತಾಡು ಸರ್ ಈ ಕೆಲಸ ಇದ್ರೊಟ್ಟೆ ಈ ಕೆಲಸ ಬಿದ್ದರೊಟ್ಟೆ ನನಗೆ ನನ್ನ ದೇವ್ರ ಪ್ರಾಮುಖ್ಯತೆ ಹಲೋ ಹಾಲೆಲೂಯ ಹಾಲೆಲೂಯ ಯಾಕೆ ಯಾಕಂದ್ರೆ ನಾನು ನನ್ನ ದೇವರಿಗಾಗಿ ಉಪಯೋಗಿಸ್ಕೊಳ್ಬೇಕಾಗಿತ್ತು ಆಮೇ ಹಾಲೆಲೂಯ ಬೇಕತ್ಲಿ ಕೆಲಸ ಬರ್ತಾವ ಹಾಲೆಲೂಯ ಬೇಕತ್ಲಿ ಕೆಲಸ ಬರ್ತಾವ ಅದಕ್ಕೋಸ್ಕರವಾಗಿ ಅಂತರ ಸಂತದ ಸೆಳವಿಗೆ ನೀವು ಬೀಳಕ್ ಹೋಗ್ಬೇಡ್ರಿ ಆಮೇ ಹಾಲೆಲೂಯ ಅದಕ್ಕೋಸ್ಕರ ನೋಡ್ತೇನಪ್ಪ ಅಂದ್ರೆ ಇಟ್ಟು ಕೂಡಲೇ ಆಕೆ ನೆಟ್ಟಗಾದಳು ದೇವರನ್ನು ಕೊಂಡಾಡಿದಳು ಹಾಲೆಲೂಯ ಹಾಲೆಲೂಯ ಕೀರ್ತನೆ 127 127 ಕೀರ್ತಿ 127 ಬೆಳಗಾವದಕ್ಕಿಂತ ಮುಂಚೆ ಏಳುವವರೆ ಹೊತ್ತು ಮೀರಿ ಮಣಗುವವರೇ ಹಾ ಹಾ ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೆ ಹೊತ್ತು ಮೀರಿ ಮಲಗುವವರೆ ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ ಈ ಕಡೆ ನೋಡಿ ಈ ಕಡೆ ನೋಡಿ ಕೇಳಿಸ್ಕೊಳ್ಳಿ ಈಗ ನಿಮಗೆ ಕೆಲಸ ಕೊಟ್ಟವ್ರು ಯಾರು ಎಲ್ಲರೂ ಗಮನಿಗಳು ಕೇಳಬೇಕು ಪ್ರಾರ್ಥನೆ ರಿಕ್ವೆಸ್ಟ್ ಬರ್ತಾವ ನನಗೆ ಕೆಲಸಕ್ಕೆ ಸೇರಿಸ್ಕೊಳ್ಳಲಿ ಕೆಲಸಕ್ಕೆ ಸೇರಿಸ್ಕೊಳ್ಳಲಿ ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡಲಿ ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಕೆಲಸ ಸಿಕ್ಕ ಮೇಲೆ ಚರ್ಚ್ ಟಾಟ ಯಾಕೆ ಸಂಡೇ ಸೂಟಿ ಕೊಡಲ್ರಿ ಸರ್
ನಾನು ಕೇಳಿಸ್ಕೊಳ್ರಿ, ನಿನ್ನ ಲೈಫ್ ಅಲ್ಲಿ ನೀನು ಇವಾಗ ತೀರ್ಮಾನ ಮಾಡಿಲ್ಲ ಅಂದ್ರೆ ಯಾವತ್ತೂ ಕೂಡ ನಿನ್ನ ಲೈಫ್ ಅಲ್ಲಿ ನಿನ್ನ ಮೇಲೆ ಬರಂಗಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಯಾಕೆ ಸೈತಾನನು ಈತ ಅಭಿವೃದ್ಧಿ ಆಗಬಾರದು, ಈತ ಮೇಲೆಗೆ ಬರಬಾರದು, ಈತನ ಜೀವಿತ ಉನ್ನತ ಮಟ್ಟಕ್ಕೆ ಏರಬಾರದು ಎಂಬುದಾಗಿ ಆತನು ನಿನ್ನ ವಿರುದ್ಧವಾಗಿ ಆತನು ಆಲೋಚನೆಯನ್ನು ಮಾಡಿಕೊಂಡಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ. ಎದಕ್ಕೆ ಹೇಳ್ತೀರಿ ಬೆಳಗಾಗದ ಮುಂಚಿತವಾಗಿ? ನಿಮ್ಮ ಕೆಲಸಕ್ಕಾಗಿ ಹೇಳ್ತೀರಿ ನೀವು, ನಿಮ್ಮ ಒಂದು ಬಿಸ್ನೆಸ್ ಏನು ಹೇಳ್ತೀರಿ, ನಿಮ್ಮ ಒಂದು ವ್ಯಾಪಾರಕ್ಕಾಗಿ ಹೇಳ್ತೀರಿ. ಹಾಲೆಲೂಯಾ. ಅದೇ ರೀತಿ ನೋಡ್ತೇನೆಪ್ಪ ಅಂದ್ರೆ ಹೊತ್ತು ಮೀರಿ ಮಲಗುವವರೇ. ಯಾಕೆ ಬೆಳಗ್ಗೆ 4 ಗಂಟೆಗೆ ಹೋದ್ರು ಸಾಯಂಕಾಲ 11 ಗಂಟೆಗೆ ಬರ್ತಾರೆ ಅವರು. ಸೈತಾನ ದುಡ್ಡು ಕೊಡ್ತಾರೆ ನಿಮಗ, ನಿಮಗೇನು ಮಟೀರಿಯಲ್ ಕೊಡ್ತಾರ, ಬಟ್ ಅಂದ್ರೆ ಸಹಿತ ನಿಮ್ಮಿಂದ ಸ್ಲೋಲಿ 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 ಆ ದೇವರ ಒಂದು ಪ್ರಾರ್ಥನೆ, ದೇವರ ವಾಕ್ಯ ಆತ ನಿಮ್ಮಿಂದ ಆತನ ಕಿತ್ಕೋತಾನ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಬಹಳ ಕ್ಷಾಣಾಕ್ಷಿತಗಳವರಾಗಿರ್ಬೇಕು. ನಾವು ಬಹಳ ಒಂದು ಏನಪ್ಪ ಅಂದ್ರೆ ನಾವು ಬಹಳ ದೇವ್ರ ವಿಷಯ ಬಂದಾಗ ಏನಪ್ಪ ಅಂದ್ರೆ ನಾವು ಬಹಳ ಹುಷಾರಾಗಿರ್ಬೇಕು. ಬೆಳಗಾಗೋದಕ್ಕಿಂತ ಮುಂಚಿತವಾಗಿ ಏಳುವವರೇ, ಹೊತ್ತು ಮೀರಿ ಮಲಗುವವರೇ. ಅಂದ್ರೆ ಬೆಳಗ್ಗೆ ಹೇಳ್ತೀನಿ ಬಟ್ ನಾನು ದೇವ್ರ ಸ್ತುತಿಸಕಲ್ಲ. ಹಾಲೆಲೂಯಾ. ಹೊತ್ತು ಮೀರಿ ನಾನು ಮಲಗ್ತೀನಿ ದೇವ್ರಿಗಾಗಲ್ಲ, ನಿನ್ನ ಸ್ವಂತ ಕೆಲಸಕ್ಕಾಗಿ, ಸ್ವಂತ ಲಾಭಕ್ಕಾಗಿ, ಸ್ವಂತ ವಿಷಯಕ್ಕಾಗಿ, ಸ್ವಂತ ಸಂಗತಿಗಾಗಿ ನೀನು ಮಾಡ್ತೀಯ. ಹಾಲೆಲೂಯಾ, ಹಾಲೆಲೂಯಾ. ಹೇಳಿ ನಾನು ಹಂಗಲ್ಲ, ಯೇಸು ನಾಮದಲ್ಲಿ ನಿಮ್ ತೆರಳಕ್ಕೆ ಇಟ್ಕೊಳ್ರೆ. ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ಹೇಳಿ, ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ, ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ, ಈ ಸಮಯದಲ್ಲಿ ಸೈತನ ಹಾಕಿರುವಂತ ಎಲ್ಲ ಆಲೋಚನೆಗಳನ್ನ, ಸೈತನ ಹಾಕಿರುವಂತ ಎಲ್ಲ ಭಾರಗಳನ್ನ, ಸೈತನ ಹಾಕಿರುವಂತ ಎಲ್ಲ ಭಾರಗಳನ್ನ ಯೇಸು ನಾಮದಲ್ಲಿ ತೆಗೆದು ಹಾಕ್ತೇನೆ, ತೆಗೆದು ಹಾಕ್ತೇನೆ, ತೆಗೆದು ಹಾಕ್ತೇನೆ, ತೆಗೆದು ಹಾಕ್ತೇನೆ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಬಹಳ ಕೇರ್ಫುಲ್ ಆಗಿರಬೇಕು. ಹಾಲೆಲೂಯಾ. ಯಾವ ಆತ್ಮ? ಬಿಜಿ ಆತ್ಮ. ಯಾವ ಆತ್ಮ? ಯಾವ ಆತ್ಮ ಹೇಳ್ರಿ? ಬಿಜಿ ಆತ್ಮಕ್ಕೆ ಒಳಗಾಗಬೇಡ ಹೇಳಿ, ಬಿಜಿ ಆತ್ಮಕ್ಕೆ ಒಳಗಾಗಬೇಡ, ಬಿಜಿ ಆತ್ಮಕ್ಕೆ ಒಳಗಾಗಬೇಡ ಹೇಳಿ, ಬಿಜಿ ಆತ್ಮ ಒಳಗಾಗಬೇಡ. ಯಾವ ರೀತಿಯಾಗಿ ದೇವರು ಶಕ್ತಿಗೆ ಮೀರದ ಶೋಧನೆ ಕೊಡವ ಅಂತ ಹೇಳೋಣ, ಅದೇ ರೀತಿಯಾಗಿ ನಿಮ್ ಶಕ್ತಿಗೆ ಮೀರಿ ಕೆಲಸ ಮಾಡಬಾರ್ದು. ಆ ವಚನ ಹೇಳೋಣ. ಇವ ಅಲ್ಲಿ ನೀ ಕೈ ಇಡು, ಇನ್ನೊಂದು ವಚನ ತೆಗಿ. ಕೋರಿ ಅಂತ 10ನೇ ಅಧ್ಯಾಯ, ಒಂದು ಕೋರಿ ಅಂತ 2 ಕೋರಿ ಅಂತ ಐತಿದ್ದು 10 ತೆಗಿರಿ, 1ನೇ ಕೋರಿಂದ 10 ತೆಗಿರಿ. ಶಕ್ತಿಗೆ ಮೀರಿದ ಶೋಧನೆ ಹತ್ತು. ಥ್ಯಾಂಕ್ ಯು. ಹಾಕ್ಬ, ಓದು. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ಕೇಳಿಸ್ಕೊಡಿ, ಎಷ್ಟು ಚೆನ್ನಾಗಿ ಪೌಲ ಬರ್ತಾನೆ ನೋಡ್ರಿ. ಇದು 1ನೇ ಕೋರಿಂದ 2ನೇ ಕೋರಿ ಅಂತ, ಇದು 1ನೇ ಕೋರಿ ಅಂತ 10:12 ಕೇಳಿಸ್ಕೊಡಿ. ಹಾ, ಹೇಳ್ತೀನಿ ಏನ ದೇವರು. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಈ ಸ್ಕ್ರಿಪ್ಚರ್ ನಾವು ಓದುವಾಗ ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ ಕೇಳಿಸ್ಕೊಡಿ. ನಿನ್ನ ಶಕ್ತಿ ಎಟ್ಟದ ದೇವ್ರಿಗೆ ಗೊತ್ತು. ಹಾಲೆಲೂಯಾ, ಹಾಲೆಲೂಯಾ. ಓಕೆ, ಉಮೇಶ್ ಬರ್ರಿ ಇಲ್ಲಿ ಬರ್ರಿ. ಎಸ್ ಶ್ರೀ ಬಾ.
ಕೇಳಿಸ್ಕೊಂಡು ಇವರಿಬ್ಬರೊಳಗೆ ಯಾರ ಶಕ್ತಿ ಜಾಸ್ತಿ ಐತೆ? ಯಾರೇ ಯಾರದ ಉಮೇಶ್ ಬ್ರದರ್ ಶಕ್ತಿ ಜಾಸ್ತಿ ಐತೆ. ಯಾಕ ಅಲ್ಲ ನೋಡ್ಲಕ್ ಹೆಂಗ್ ಕಾಣ್ತಾರ ಉಮೇಶ್ ಬ್ರದರ್? ಹಟ್ಟ ಕಟ್ಟ ಏನು ಹೇಳಿ ಹಟ್ಟ ಕಟ್ಟ. ಓಕೆ ನೀಲ್ ಬಾಬು ಈ ಶ್ರೀ ಇವನ್ ಕೆಪಾಸಿಟಿ ಎಟ್ಟದ ಇವನ್ ಕೆಪಾಸಿಟಿ ಎಟ್ಟ ಓಕೆ. ಈಗ ಈಗೇನಪ್ಪ ಅಂದ್ರೆ ಈ ಶ್ರೀಗೆ ಏನ್ ಕೆಲಸ ಹೇಳಬೇಕು ನಾನು ಅದೇ ಕೆಲಸ ಹೇಳ್ತೇನೆ. ಹಾಲಲ್ಲ ಶ್ರೀ ಕೆಲಸ ಉಮೇಶ್ ಬ್ರದರ್ ಹೇಳಂಗಿಲ್ಲ, ಉಮೇಶ್ ಕೆಲಸ ಶ್ರೀಗೆ ಹೇಳಕ್ ಬರಂಗಿಲ್ಲ. ಹೆಸರು ಹೆಸರು ಅದೇ ರೀತಿ ನಾನು ಹೇಳ್ತೇನೆಪ್ಪ ಅಂದ್ರೆ ಉಮೇಶ್ ಬ್ರದರ್ ನೀವು 50 ಕೆಜಿ ಜೋಳ ಹೊತ್ಕೊಂಡ್ಬರ್ರಿ ತರ್ತಾರ 50 ಕೆಜಿ ಆಗ್ರಿ ಪಾಸ್ಟರ್ 100 ಕೆಜಿ ತರ್ತೀನಿ ನಾನು ತರ್ತಾರಲ್ಲ. ಈ ಶ್ರೀಗೆ ಹೇಳಿದೆ ನಾನು ಶ್ರೀ 50 ಕೆಜಿ ಜೋಳ ಹೊತ್ಕೊಂಬ ಆಗ್ತದ ಆಗ್ತದ. ಇಂದ ಸೇಮೆ ದೇವರು ನಿನ್ನ ಶಕ್ತಿಗೆ ಮೀರಿ ಶೋಧನೆ ಕೊಡಂಗಿಲ್ಲ. ಹಾಲಲ್ಲೂಯ್ಯ ಎಲ್ಲ ಕಷ್ಟ ನನಗೆ ಬಂದಾವ ನಾನೇ ದೇವ್ರ ಕಣ್ಣಿ ಕಾಣಕತ್ತೀನಿ. ನನ್ನ ಮನೆಯ ಮೇಲೆ ಯಾರು ನೆದ್ರೆ ಬಿತ್ತದೋ ಏನೋ ಗೊಂಬೆ ಕಟ್ಟಿ ಒಂದು ಹಲೋ ಶ್ರೀ ಶಕ್ತಿ ಎಟ್ಟದ ದೇವ್ರಿಗೆ ಗೊತ್ತು, ಉಮೇಶ್ ಬ್ರದರ್ ಶಕ್ತಿ ಎಟ್ಟದ ದೇವ್ರಿಗೆ ಗೊತ್ತು. ಅದೇ ರೀತಿಯಾಗಿ ಯಾವ ರೀತಿ ಶಕ್ತಿ ಮೀರಿ ದೇವರು ಶೋಧನೆ ಕೊಡಂಗಲೋ ಅದೇ ರೀತಿಯಾಗಿ ಶಕ್ತಿ ಮೀರಿ ಕೆಲಸ ಮಾಡಬಾರ್ದು. ಹಲಲ್ವಿಯ ದೇವ್ರು ಯಾಕೆ ಕೂಟ್ ಮಾಡ 8 ತಾಸು 6 ತಾಸು? ಹಲಲ್ವಿಯ ಎಲ್ಲ ನೋಡ್ರಿ 24x7 ಟೈಮ್ ಕೆಲಸ ಮಾಡುದು ಶಿಫ್ಟ್ ವೈಸ್ ಡ್ಯೂಟಿ ಇರ್ತೈತಿ. ಯಾಕಂದ್ರೆ ಡ್ಯೂಟಿ ಮಾಡಂತ ಮಾಲಕರಿಗೆ ಗೊತ್ತು ನಾನು ಇವ್ರಿಗೆ 24x7 ಟೈಮ್ ಕೆಲಸ ಕೊಟ್ರೆ ಒಂದಿನ ಬರ್ಬೋದು, 2 ದಿನ ಬರ್ಬೋದು, 3ನೇ ದಿನಕ್ಕೆ ನನ್ನ ಕೆಲಸಕ್ಕೂ ಬರಲ್ಲಂತ ಅದನ್ನು ಕೂಡ ಗೊತ್ತು. ಬಟ್ ನಾವೇನ್ ಮಾಡ್ತೀವಿ ಓವರ್ ಟೈಮ್ ಏನ್ ಮಾಡ್ತೀವಿ ಓವರ್ ಟೈಮ್ ಮಾಡ್ತೀವಿ. ಈ ಓವರ್ ಟೈಮ್ ಚಕ್ಕರ್ನಾಗ ಸಂಡೇ ಚರ್ಚ್ ಮಿಸ್ ಮಾಡ್ತೀವಿ. ಈ ಓವರ್ ಟೈಮ್ ಚಕ್ಕರ್ನಾಗ ಈ ಓವರ್ ಟೈಮ್ ಒಂದು ಚಕ್ರನಾಗ ಏನ್ ಮಾಡ್ತೀವಿ ಗೊತ್ತೀನಿ, ನಾವು ಬೈಬಲ್ ಓದನ್ನ ಮಿಸ್ ಮಾಡ್ತೀವಿ, ಪ್ರಾರ್ಥನೆ ಮಾಡೋದನ್ನ ಮಿಸ್ ಮಾಡ್ತೀವಿ. ಹಾಲಲ್ಲೂಯ್ಯ 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 ಥ್ಯಾಂಕ್ ಯು ಬ್ರದರ್ ಶ್ರೀ ಥ್ಯಾಂಕ್ ಯು ಗಂಟೆ ಚಪ್ಪಲ್ ದಾಡ ಶ್ರೀ ಮತ್ತು ಉಮೇಶ್ ಹಾಲಲ್ಲೂಯ್ಯ ಈಗ ಗೊತ್ತಾಯ್ತಲ್ರಿ ಹಾಲಲ್ಲೂಯ್ಯ ಹೇಳಿ ಶಕ್ತಿ ಮೇಲೆ ಕೆಲಸ ಮಾಡಕ್ ಹೋಗ್ಬೇಡ. ಸಾಲ ಬಾಳ ಐತ್ರಿ ತೀರಿಸ್ಬೇಕಂತೇಳಿ ಹಗಲು ರಾತ್ರಿ ದೊಡ್ಡದು ಈಗ ಒಂದು ಅಮೌಂಟ್ ಜಮಾ ಆಗಿರ್ತೈತಿ. ಆ ಅಮೌಂಟ್ ಜಮಾ ಆಗೋಷ್ಟ್ರೊಳಗಡೆ ನೀ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಿ, ದುಡ್ದಂತ ಅಮೌಂಟ್ ಮತ್ತೆ ಹಾಸ್ಪಿಟಲ್ ಬಿಲ್ ಕಟ್ಟು. ಹಲೋ ಎಲ್ಲಿ ಹೇಳಿಲ್ಲ ನಿನ್ ಶಕ್ತಿ ಮೀರಿ ಕೆಲಸ ಮಾಡಂತೇಳಿ. ದೇವರು ನಮ್ಮ ಮನುಷ್ಯನಿಗೆ ಶಕ್ತಿ ಕೊಟ್ಟಿದ್ದಾನೆ, ಆ ಶಕ್ತಿಗೆ ಮೀರಿ ನಾವು ಕೆಲಸ ಮಾಡಬಾರದು. ಹಾಲಲ್ಲೂಯ್ಯ ಹಾಲಲ್ಲೂಯ್ಯ ಅದಕ್ಕೋಸ್ಕರವಾಗಿ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವಂತ ದೇವರು ಅವಕಾಶ ಕೊಡ್ತಾರೆ. ಅದೇ ರೀತಿಯಾಗಿ ನೋಡ್ತೇನಪ್ಪ ಅಂದ್ರೆ ಬೆಳಗಾಗೋದಕ್ಕಿಂತ ಮುಂಚಿತವಾಗಿ ಏಳುವವರೆ ಹೊತ್ತು ಮೀರಿ ಮಲಗುವವರೆ ತುತ್ತು ಅನ್ನಕ್ಕಾಗಿ ಇಷ್ಟು ಕಷ್ಟ ಪಡುವುದು ವ್ಯರ್ಥ ವ್ಯರ್ಥ ವ್ಯರ್ಥ. ಹಾಲಲ್ಲೂಯ್ಯ ಹಾಲಲ್ಲೂಯ್ಯ ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟ ಪಡುವುದು ವ್ಯರ್ಥ ಹೇಳಿ ವ್ಯರ್ಥ. ಯಾವಾಗ ಇನ್ನೂ ಸೂರ್ಯ ಹೊಂಡಿಲ್ಲ ಅವಾಗಿಂದ ಸ್ಟಾರ್ಟ್ ಆಗ್ತೈತಿ ಮನೆಗೆ ಬರೋದು ಯಾವಾಗ ರಾತ್ರಿ 12 ಗಂಟೆ. ಹಲೋ ಹಾಲಲ್ಲೂಯ್ಯ ಕಂಟಿನ್ಯೂಸ್ ಬರೀ ಕೆಲಸ 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 ಅವ್ರ ಕೆಲಸದ ಮೇಲೆ ಬಿಸಿ ಇದ್ಬಿಡ್ತಾರೆ. ಹಾಲಲ್ಲೂಯ್ಯ ಹಾಲಲ್ಲೂಯ್ಯ ಅದಕ್ಕೋಸ್ಕರವಾಗಿ ಇಷ್ಟು ಕಷ್ಟ ಪಡುವುದು ವ್ಯರ್ಥ. ಆತನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ಕೂಡ ಆತನು ಕೊಡುವನಾಗಿದ್ದಾನೆ. ಹಾಲಲ್ಲೂಯ್ಯ ಹಾಲಲ್ಲೂಯ್ಯ ಹೇಳ ನನ್ನ ಪ್ರಾಮುಖ್ಯತೆ
ನನ್ನ ಪ್ರಾಮುಖ್ಯತೆ ನನ್ನ ಮೊದಲನೇ ಪ್ರಾಮುಖ್ಯತೆ ದೇವರು ದೇವರು ಹಲ್ಲೆಲೂಯಾ ಈ ಮನೋಭಾವ ಇಟ್ಟುಕೊಂಡು ಜೀವಿಸಿದ್ರೆ ಹಲ್ಲೆಲೂಯಾ ನೀನು ಮಲ್ಕೊಂಡಿರ್ತಿ ನೀವು ಫೋನ್ ಕಾಲ್ ಬರ್ತೈತಿ ಬ್ರದರ್ ಚೆಕ್ ಮಾಡಿ ಬ್ರದರ್ ನಿಮ್ಮ ಅಕೌಂಟ್ ನಾಗ 1 ಲಕ್ಷ ರೂಪಾಯಿ ಆಡ್ ಆಗೈತೆ ಯಾರಿಗೆ ನಂಬಿಕೆನೇ ಇಲ್ಲಪ್ಪ ಇಲ್ಲ ಹಲ್ಲೆಲೂಯಾ ಹಲ್ಲೆಲೂಯಾ ನನಗೆ ಆಗೈತೆ ಹಂಗ ಆಮೆನ್ ಹಲೋ ಹಲ್ಲೆಲೂಯಾ ನಮ್ಮ ಲೈಫಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ನಾವು ದೇವರಿಗೆ ಪ್ರಾಮುಖ್ಯತೆ ಕೊಟ್ಟಾಗ ದೇವರು ಕೂಡ ನಮ್ಮ ಬಗ್ಗೆ ಆತನು ಪ್ರಾಮುಖ್ಯತೆ ಕೊಡುವನಾಗಿದ್ದಾನೆ ಹಲ್ಲೆಲೂಯಾ ಹಲ್ಲೆಲೂಯಾ ಅದಕ್ಕೋಸ್ಕರವಾಗಿ ಪ್ರಥಮವಾಗಿ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಸ್ಥಾನ ಕೊಡಬೇಕು ಹಲ್ಲೆಲೂಯಾ ನೀ ಸಂಡೇನಿ ಈ ಮನೆ ಕೀರಿಯಾಕೊಂಡು ಚರ್ಚಿಗೆ ಬರ್ತೈತಿ ಯಾರಾದ್ರೂ ಬಂದ್ರು ಕೂಡ ಬಾಗಲ ತರಗದು ಕೂಡ ಬರ್ರಿ ಇಲ್ಲೇ ಹೋಗ್ಬರು ಅಂತ ಕರ್ಕೊಂಡ್ಬರ್ರಿ ಅವ್ರಿಗೆ ಹಲ್ಲೆಲೂಯಾ ಹಲ್ಲೆಲೂಯಾ ಅಯ್ಯೋ ಅವ್ರು ಏನ್ ತಿಳ್ಕೊತಾರ ಏನೋ ಪಾಪ ದೂರಿಂದ ಬಂದಾರ ಬರೀ ಚಾಕ್ ಕೊಡೋಣ ಕೊಂಡಿರ್ತಾರ ಮಾತಾಡ್ತಾರ 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 ನೀವಂತೀರಿ ಯಾವಾಗ ಎದ್ದು ಹೋಗ್ತಾರ ಯಾವಾಗ ಎದ್ದು ಹೋಗ್ತಾರ 100% ಚರ್ಚ್ ಮುಗಿತಾರ ಎದ್ದು ಹೋಗಂಗಿಲ್ಲ ಯಾಕ ಸಹಿತ ಅವ್ನು ಹೇಳಿ ಕಳಿಸಿದ ನೋಡ್ರಪ್ಪ ಎಲ್ಲಿ ಹೋಗ್ತೀರಿ ಇವತ್ತು ನೀವು ಎಕ್ಸ್ ವೈ ಜೆಡ್ ಮನೆ ಹೋಗ್ತೀರಿ ಎಕ್ಸ್ ವೈ ಜೆಡ್ ಮನೆ ಹೋಗುವಾಗ ನೀವು ವಾಯು ಮನೆಗೆ ಹೋರಿ ಅವ ದೇವ್ರ ದೇವ್ರ ಬಾಳ ಅಂತಾನ ಇವತ್ತು ನೋಡ್ತೀವಿ ಇವತ್ತು ದೇವ್ರಿಗೆ ಎಷ್ಟು ಪ್ರೀತಿ ಮಾಡ್ತಾರ ಅಂತೇಳಿ ನೀವು ಮನೆಗೆ ಹೋರಿ ನಾವು ಪಾಪ ಅವ್ರು ಬೇಜಾರಾಗ್ತಾರ ಬಂದಾರ ಅಂತೇಳಿ ಅವ್ರ ಮನೆಗೆ ಅವ್ರನ್ನ ಒಳಗೆ ಕರೆದು ಚಾ ಕುಡಿಸ್ತೀವಿ ಕುಡಿಸುವಾಗ ಏನಪ್ಪ ಮಾತಾಡ್ತಾ 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 ಕರೆಕ್ಟ್ ಅನ್ನೋ ಅವ್ರಿಗೆ ಟೈಮ್ ಆಗಿರ್ತೈತಿ ಅವಾಗ ನಾ ಬರ್ಲಿ ಅಂದ್ರೆ ಟಾಟ ಮಾಡಿ ನೀವು ಹೋಗ್ಬಿಡ್ತಾರ ಅವ್ರು ಹಲೋ ನಾನು ಒಂದ್ಸಲ ಚರ್ಚೆಗೆ ಹೋಗ್ತಾ ಇದ್ದೆ ಕೇಳಿಸ್ಕೊಡ್ರಿ ನಮ್ಮ ಆಂಟಿ ಬಂದ್ರು ನಮ್ಮ ಆಂಟಿ ಮಕ್ಕಳು ಬಂದ್ರು ಛಾಯಾ ಇವೆಲ್ಲ ಬಂದ್ರು ಬರುವಾಗ ಎಲ್ಲಿ ಹೊಂಟಿಯಣ್ಣ ಅಂತಂದ್ರು ನಾ ಚರ್ಚೆಗೆ ಹೊಂಟಿನ ಮಾತಂದೆ ಸ್ವಲ್ಪ ಮಾತಾಡುತ್ತಂದ್ರು ಏನು ಮಾತಿದ್ರು ಇಲ್ಲಿ ಬೇಡ ಅಲ್ಲಿ ಮಾತಾಡ ಬಾ ನನ್ ಕರೆದೆ ಎಲ್ಲಿ ಅಂತ ಕೇಳಿದ್ರು ಚರ್ಚ್ನಾಗ ತಂದೆ ಹಲೋ ನಿಮ್ಗೆ ಗೊತ್ತಿಲ್ಲ ದೇವರು ಯಾವ ರೀತಿಯಾಗಿ ಯಾರ ಜೀವಿತವನ್ನ ಉದ್ದೇಶವನ್ನ ಚೇಂಜ್ ಮಾಡ್ತೇವೆ ನಿಮ್ಗೆ ಗೊತ್ತಿಲ್ಲ ಅವ್ರಿಗೆ ಕರ್ಕೊಂಡು ಹೋದ ಚರ್ಚಿಗೆ ಅವತ್ತು ಅಲ್ಲಿ ಆರಾಧನೆ ನಡೀತು ಮಸ್ತ್ ಆಯ್ತು ವಾಕ್ಯ ಕೇಳಿದ್ರು ಮಸ್ತ್ ಆಯ್ತು ಮನೆಗೆ ಬಂದಿವಿ ಮಸ್ತ್ ಆಯ್ತು ಏನ ಮಾತಾಡ್ಬೇಕಂತ ಹೇಳೆಂಬುದಾಗ ಏನೂ ಇಲ್ಲ ಸುಮ್ಮಜಿದು ಎಂಬುದಾಗ ಆಮೇಲೆ ಹೇಳ್ತಾರ ಅವರು ಹಾಲಲ್ಲೂಯಾ ಹಾಲಲ್ಲೂಯಾ ಯಾಕಂದ್ರೆ ಸಹಿತನ ನಿಮ್ ಬಗ್ಗೆ ಆತನು ನಾವು ಮುಂದಕ್ಕೆ ಬರಬಾರ್ದು ಎಂಬುದು ಆತನ ನಮ್ಮ ಬಗ್ಗೆ ಆತನ ಪ್ಲಾನ್ ಮಾಡ್ತಾನೆ ಹಾಲಲ್ಲೂಯಾ ಅದಕ್ಕೋಸ್ಕರವಾಗಿ ನಾವು ಯಾವತ್ತಿಗೂ ಕೂಡ ನಮ್ಮ ದೇವರು ನಾವು ಬಿಟ್ಟು ಕೊಡಬಾರ್ದು ಹಾಲಲ್ಲೂಯಾ ಆಮೇನ್ ಮತ್ತೆ ಇಮೋಷನ್ ಕಾಂಡ ಐಗುಪ್ತರು ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲಾ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರ ಪಡಿಸಿದರು ಯಾರ ಜೀವಗಳನ್ನ ಬೈಬಲ್ ಹೇಳ್ತಿದ್ದಾರೆಪ್ಪ ಅಂದ್ರೆ ಐಗುಪ್ತರು ಇಸ್ರಾಯೇಲ್ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡ್ರು ಮತ್ತೆ ಮುಂದೆ ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲಾ ವಿಧವಾದ ಕೆಲಸದಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರ ಪಡಿಸಿದರು ಹಾಲಲ್ಲೂಯಾ ಓಕೆ ಇವಾಗ ನೋಡ್ರಿ ಶಿವ ಒಂದು ಪ್ರಶ್ನೆ ಕೇಳ್ತೀನಿ ಯಾಕಂದ ಹಾಡ್ ಕೆಲಸ ಮಾಡೋ ಒಬ್ಬರೇ ಕಾಣ್ತಾ ಇಲ್ಲಿ ಎಲ್ಲರೂ ನಾವು ಬೆಳಗ್ಗೆಯಿಂದ ಸಾಯಂಕಾಲದಲ್ಲಿ ಕೆಲಸ ಮಾಡ್ತೀವಿ ಗೌಂಡಿ ಕಟ್ಟೆ ಕೆಲಸ ಮಾಡ್ತೀವಿ ಆಮೇನ್ ಮನೆಗೆ ಬರ್ತಿ ಹೆಂಗ್ ಬರ್ತಿ ಬನ್ನಿ ನೀನು ಆ ಬಾಳ ಬ್ಯಾಸರ ಅವಾಗ ನೀನು ಪ್ರೇರಣೆ ಮಾಡಕ್ಕಾಗ್ತದ
ಹಾಲೆಲೂಯಾ. ಜಸ್ಟ್ ಒಂದು ಎಕ್ಸಾಂಪಲ್ ಕೇಳಿಸ್ಕೊಡ್ರಿ. ಸೈತ ನಮ್ಮ ಜೊತೆ ಅದನ್ನ ಹಿಂಗೆ ಮಾಡ್ತಾನೆ. ಹಾಲೆಲೂಯಾ ಹಾಲೆಲೂಯಾ. ಯಾಕೆ ಈತ ಪ್ರಾರ್ಥನೆ ಮಾಡಬಾರ್ದು? ನಾವು ಬೆಳಗ್ಗೆ ಇರ್ತೇವೆ, ಎದ್ದು ಪ್ರಾರ್ಥನೆ ಮಾಡ್ಲಕ್ಕೆ ಇನ್ನೇನು ಕೂಡ್ಬೇಕಂತ ಅಂತಿರ್ತೀವಿ. ಮನ್ಯಾಗ ಒಂದು ಶಬ್ದ ಬರ್ತದ, ಹಾಲಿಲ್ಲ, ಎಣ್ಣಿಲ್ಲ, ಅಕ್ಕಿಲ್ಲ, ಗೋಧಿಲ್ಲ. ಇವ್ರು ಕಿರಿಕಿರಿ ಸಾಕಿವೆ ಅಂಥೇಳಿ ಅಂಗಡಿಗೆ ಹೋಗಿ ಬರ್ತೀರಿ. ಇನ್ನು ಬಂದು ಇನ್ನು ಕೂಡ್ಬೇಕತ್ತೀರಿ, ಇಲ್ಲೇ ಒಬ್ಬರು ನಡೆಯತ್ತೇಳಿ ಮತ್ತೆ ಬಸ್ತಾರ. ಹಿಂಗ್ ಮಾಡಿ 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 ರಾತ್ರಿ 9 ಗಂಟೆ ಆಗ್ತೈತಿ. ಇನ್ನೇನು ಒಳಗಡೆ ನಿಮ್ಮ ಆತ್ಮ ಸುಮ್ಮನಾಗಲ್ಲ. ಈಗ ಪ್ರಾರ್ಥನೆ ಮಾಡೋಕೆ ಆಗ ಪ್ರಾರ್ಥನೆ ರಾತ್ರಿ 9 ಗಂಟೆಗೆ ನಾವು ಪ್ರಾರ್ಥನೆ ಕೂತ್ಕೋತೀವಿ. ಅವಾಗ ಮನ್ಯಾಗ ಮಕ್ಕಳು ಕಿರಿಕಿರಿ, ಎಸ್ ಹಾಲೆಲೂಯಾ. ಹಾಲೆಲೂಯಾ. ಅದಕ್ಕೆ ಏನ್ ಮಾಡ್ಬೇಕು? ಅವ್ರು ಹೇಳೋಕ್ಕಿಂತ ಮುಂಚಿತವಾಗಿ ಮನ್ಯಾಗ ಏನೇನು ಬೇಕು ಎಲ್ಲ ತಂದು ಇಡ್ಬೇಕು ನೀವು. ಹಾಲೆಲೂಯಾ. ಯಾಕೆ ನನ್ನ ಪ್ರಾರ್ಥನೆ ಡಿಸ್ಟರ್ಬ್ ಆಗ್ಬಾರ್ದು. ಒಳಗೆ ಬೆಡ್ರೂಮ್ನ ಬಾಗಿಲು ಹಾಕೊಂಡು ಪ್ರಾರ್ಥನೆ ಮಾಡುವಾಗ ಅಡಿಗೆ ಮೇಲೆ ಟಪ 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 ರೊಟ್ಟಿ ಬಡ ಕಳಿಸ್ತೈತಿ. ಪ್ರಾರ್ಥನೆ ಮಾಡಿ ಮನಸ್ಸಾಗ್ತದ? ಮನಸ್ಸಾಗ್ತದ? ಅವತ್ತೇ ದೇವ್ರ ಹೇಳ್ತಾರೆ ಉಪವಾಸ ಶುರು ಅಂತೇಳಿ. ಅವತ್ತೇ ಮನ್ಯಾಗ ಅಡಿಗೆ ಸ್ಪೆಷಲ್ ಮಾಡ್ತಿರ್ತಾರ, ಅದ್ರ ಘಮ 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 ವಾಸನೆ ಬರ್ತಿರ್ತೈತಿ. ಹಲೋ, ಆಗ್ತದ? ಆಗ್ತದ? ಅದು ಏನ್ ಮಾಡ್ಬೇಕು? ಮನ್ಯಾಗ ಹೇಳೋದಕ್ಕಿಂತ ಮುಂಚಿತವಾಗಿ ನನ್ನ ಕೆಲಸ ನಾ ಮಾಡಿ ಮುಗಿಸ್ಬಿಡ್ಬೇಕು. ಹಾಲೆಲೂಯಾ ಹಾಲೆಲೂಯಾ. ಕೆಲವು ಜನ ತಾಯಿ ತಂದಿ ಹೆಣ್ಮಕ್ಳ ಮೇಲೆ ಕಂಪ್ಲೇಂಟ್ ಹೇಳ್ತಾರ. ಏನ್ ಹೇಳ್ತಾರ? ನೋಡ್ರಿ, ಈಕೆ ಒಟ್ಟ 8 ಗಂಟೆ ಹೇಳಂಗಿಲ್ಲ, 8 ಗಂಟೆಗೆ ಎದ್ದು ಕೈಯಾಗಿ ಬೈಬಲ್ ಹಿಡ್ಕೊಂಡಿರ್ತಾರ. ಪಾಸ್ಟ್ ದಿನ ಬೆಳಗ್ಗೆ ಎದ್ಮೇಲೆ ಬೈಬಲ್ ಅಂತ ಹೇಳ್ತಾರ. ನಾ ದಿನ ಬೆಳಗ್ಗೆ ಎದ್ದು ಬೈಬಲ್ ಓದ್ ಅಂತ ಹೇಳಿನಿ, ಮತ್ತೆ 8 ಗಂಟೆ ಬೈಬಲ್ ಓದ್ತಾರ ಹೇಳಿಲ್ಲ. ಹಾಲೆಲೂಯಾ. ಅದಕ್ಕೆ ಯಾವ ತರದಿಂದ ನನ್ನ ಬಯಕ್ಕೆ ಹೋಗ್ಬಿಡ್ರಿ, ನಿಮ್ಮ ಮಕ್ಕಳಿಗೆ ಬೇಕು ರೀ. ಹಾಲೆಲೂಯಾ.